अपने पूरे परिवार के साथ देखिए पैडमैन की कहानी. डाउनलोड एंड सब्सक्राइब टू द Z5 ऐप राइट नाउ. महादेवी महादेवी. रश्मि माँ पापा बेग हुषार आते अल्वा ठंडी स्वल्प तले नो अदे वैद्य याके अम्मनोर अनुग्रह सरी होते तीर्थ तक बंगारी नानी बा ಬಂಗಾರಿ ಕೊನೆ ಬಸ್ ಹೋಗೋದನ್ನ ನಾನು ನೋಡಿದೆ ದೇವಸ್ಥಾನ ಹತ್ರ ಹೂ ಮಾರ್ತಾರಲ್ಲ ಕಲ್ಯಾಣಿ ಅವರಿದ್ರು ನಮ್ಮಪ್ಪ ಪೂಜೆ ಮಾಡ್ತಾ ಕೈಗೆ ಅಂಜನ ಹಾಕೊಂಡು ನೋಡಿ ಹೇಳಿದ್ರು ನಿಮ್ಮಪ್ಪನ ಕಲ್ಯಾಣಿ ಆನೆ ಬಿಟ್ಟು ಕರ್ಕೊಂಡು ಹೋಗಿದ್ದಾಳಂತೆ ನಮ್ಮಪ್ಪ ಎಲ್ಲೇ ಇದ್ರು ಅವ್ರನ್ನ ಹುಡ್ಕೊಂಡು ವಾಪಸ್ ಕರ್ಕೊಂಡು ಬರ್ತೀನಿ ಅಲ್ಲಿ ಹೋದವರು ವಾಪಸ್ ಬದಲೇ ಇಲ್ವಂತೆ ಅದು ಗೊತ್ತಿದ್ದೆ ಕಣೋ ಐರನ್ ಮೈನ್ ಅಲ್ಲಿ ಕಳಿಸಿದ್ದು ಅಪ್ಪ 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 ಇಷ್ಟೊತ್ತಿಗೆ ಅಪ್ಪ ಓ ಐರನ್ ಮೈನ್ ನುಂಗ್ಬಿಟ್ಟಿರ್ತಲ್ವಾ ನುಂಗ್ಲಿ ಅಂತಾನೆ ಅವಳನ್ನ ಅಲ್ಲಿ ಕಳಿಸಿರೋದಲ್ವಾ ಏನ್ರೋದು ಕಾಡು ಹೆಬ್ಬಾವ್ ಅಂತ ಏನೋ ಮಾತಾಡ್ತಿದ್ದೀರಾ ಯಾರನ್ನ ಯಾವ ಕಾಡೊಳಗಡೆ ಬಿಟ್ಬಿಟ್ಟು ಬಂದ್ರಿ ಅಪ್ಪ ಅಂತದ್ದೇನು ಇಲ್ಲ ಅಪ್ಪ ನಿಮಗೆ ಹಿಂಗ್ ಕೇಳಿದ್ರೆ ಮಾತಾಡಲ್ಲ ಅನ್ಸುತ್ತೆ ತಡಿರಿ ಹೇಳ್ತೀನಿ 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 ಅಪ್ಪ 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 ಹಿಂಗಿದ್ರು ನಾನೇ ಬಿಟ್ಟು ಕಳಿಸಿದಾಯ್ತು ಇನ್ಮೇಲೆ ಅವ್ಳಿಗೆ ಖಂಡಿತ ಅಪಾಯ ಅವಳು ಎಷ್ಟು ಕಷ್ಟಪಡ್ತಾಳೆ ಅಂತ ನೋಡಕ್ ಕರ್ಕೊ ಬದ್ಲಲ್ಲ ನಾವು ಅಪಾಯಕ್ಕೆ ಸಿಗಾಕೊಳ್ಳಲ್ವಾ ಬುದ್ಧಿ ಇದೆಯಾ ನಿನಗೆ ಅವಳು ನಾಯಿ ಅಬ್ಬಾವು ತಿನ್ನೋದನ್ನ ನೋಡಿ ಸಂತೋಷ ಪಡಬೇಕು ಏನೇ ಮಾಡಿದ್ರು ಹೇಗೆ ಮಾಡಿದ್ರು ಅವಳು ತಪ್ಪಿಸ್ಕೊಳ್ಳಕ್ಕಾಗಲ್ಲ ಅದೇಕ್ ಸಾಧ್ಯ ಅಂತ ಕಂಡಿಡಿಲೇಬೇಕು ಅದಕ್ಕೆ ಅಲ್ವಾ ಬಂದಿರೋದು ಸುಮ್ಮನೆ ಬಾ ಅವಳಿಗೆ ಗೊತ್ತಾಗಿದ್ರೆ ಕಷ್ಟ ಏ ಸೌಗಂಧಿ ಅವಳು ಸ್ಟೆರಿವ ಹೋಗ್ತಿದ್ದಾಳೆ ನೋಡಿ ನನಗೆ ತುಂಬ ಭಯ ಆಗ್ತಿದೆ ಕಣೆ ನಾವು ಅವಳ ಹಿಂದೆ ಹೋಗ್ತಿರೋದು ಗೊತ್ತಾದ್ರೆ ನಮ್ಮ ಮೇಲೆ ಅನುಮಾನ ಬರಲ್ವಾ ಅವಳಿಗೆ ಏ ಎದ್ರು ಪುಕ್ಲ ನಾನಿಲ್ವಾ ನಿನ್ನ ಜೊತೇಲಿ ಹೆಣ್ಣು ಹುಡುಗಿಯಾಗಿ ನಾನೇ ಧೈರ್ಯವಾಗಿ ಬರ್ತಾ ಇದ್ದೀನಿ ನಿಂದೇನು ಸುಮ್ಮನೆ ಬಾರೋ ಯಾರು ಯಾರದು ದಯವಿಟ್ಟು ನನಗೆ ಯಾರು ಹೆದರ್ಸಕ್ ನೋಡಬೇಡಿ ಯಾರೇ ಆಗಿದ್ರು ಸರಿ ಹೊರಗೆ ಬನ್ನಿ ನಿಧಾನಕ್ಕೆ ಮಾತಾಡೋ ನಂಗೆ ಭಯ ಆಗಿದೆ ಅವಳು ಏನು ಬೇಕಂದ್ರೆ ನೋಡ್ಕೊಂಡು ಬಾನ ಹೋಗೋಣ ನನಗೆ ಕೋಪ ಬರೋಕ್ಕಿಂತ ಮುಂಚೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಚೂ ನಾನು ಎಂಥವ್ಳು ಕಳ್ಸಿಗೆ ಹಾಕೊಂಡು ನನಗಾಗಿ ನಾನು ಏನನ್ನೂ ಬೇಡ್ಕೊಳ್ಳಲ್ಲ ತಾಯಿ ಆದ್ರೆ ನನ್ನ ಮರಿಮಗಳು ಹಿರಣ್ಮಯಿ ನಿನ್ನ ಸ್ವರೂಪ ಅಂತಾರೆ ಅವಳಿಗೆ ಇದ್ದ ಕಷ್ಟನ ಬೇಡ ತಾಯಿ ಅವಳಿಗೆ ಇನ್ನು ಕಷ್ಟ ಕೊಡದಿಲ್ಲಿರೋ ಹಾಗೆ ನೋಡ್ಕೋ ತಾಯಿ ನೋಡ್ಕೋ ಅಮ್ಮ ಅಮ್ಮ ಆ ಮಗುಗೆ ಸುರಕ್ಷಿತವಾಗಿ ಅವರ ಅಪ್ಪ ಸಿಗೋ ಹಾಗೆ ಮಾಡು ಆ ಮಗು ರಶ್ಮಿನ ತುಂಬ ಹಚ್ಚಿಕೊಂಡಿದೆ
ಆ ಹುಡುಗಿನೇ ಬಂಗಾರಿ ಹೆಂಡತಿ ಆಗೋಕ್ ಮಾಡು ತಾಯಿ. ಅಮ್ಮ, ನಮ್ಮ ಹಿರಣ್ಮಯಿ ಹುಟ್ಟಿದಲೇ ತಾಯಿ ಪ್ರೀತಿನ ಕಳ್ಕೊಂಡವಳು. ಅವಳಿಗೆ ತಂದೆ ತಾಯಿ ಪ್ರೀತಿ ಸಿಗೋಹಾಗ್ ಮಾಡು. ಆ ಮಗು ಯಾವ ರೀತಿಯಿಂದಲೂ ದುಃಖ ಪಡಬಾರ್ದು, ಹಾಗೆ ಮಾಡು ತಾಯಿ. ಜಗತ್ತಿನಿರು ಎಲ್ಲರೂ ಎಲ್ಲರನ್ನೂ ಕಾಪಾಡು ತಾಯಿ, ಕಾಪಾಡಮ್ಮ. ನೀನೀಗ್ಲೇ ಹೋಗಿ ಈ ದೇವಸ್ಥಾನದ ಅರ್ಚಕನ್ನ ಕರ್ಕೊಂಡ್ ಬಾ, ಹಾಗೆ ನಿಮ್ ಕಡೆ ಜನರನ್ನು ಕರ್ಕೊಂಡ್ ಬಾ. ಹೋಗು ಬೇಗ. ಸರಿ ಕಲ್ಯಾಣಿ. ನಿನ್ನ ಆಟ ಇನ್ನೂ ನಡೆಯಲ್ಲ, ಬಂಗಾರಿ ಅವ್ರನ್ನ ಬಿಟ್ಬಿಡು. ಏಯ್, ಬಿಟ್ಕೊಡೋದಕ್ಕಲ್ಲ ಕಣೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಪೊಲೀಸ್ ಅಮ್ಮ. ನಾನ್ ಬಂಗಾರಿನ ಮದ್ವೆ ಆಗೇ ಆಗ್ತೀನಿ. ಹೇಗೂ ಬಂದಿದ್ಯಾ, ನಾಲ್ಕಾಳ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಹೋಗ್ತಾ ಇರೋ. ನೋಡ್ರಪ್ಪ ನೋಡ್ರಿ, ಈ ಪ್ರೇಮಿಗಳು ಮದ್ವೆ ಹಾಕಿ ಅಂತ ಬಂದ್ರೆ ಇವ್ರೆಲ್ಲ ತೊಂದರೆ ಕೊಡ್ತಿದಾರೆ. ಯಾಕಪ್ಪ ತೊಂದರೆ ಕೊಡ್ತೀರಾ? ಇಲ್ಲ, ಬಂಗಾರಿ ಅವ್ರ ಜೊತೆ ನನ್ ಮದ್ವೆ ಗೊತ್ತಾಗಿರೋದು. ನಮ್ಗೆಲ್ಲ ಮೋಸ ಮಾಡಿ ಇವ್ರನ್ನ ಕರ್ಕೊಂಡ್ಬಂದು ತಾಳಿ ಕಟ್ಟಿಸ್ಕೊಳಕ್ ನೋಡ್ತಾ ಇದ್ದಾಳೆ. ಮೋಸ ಮಾಡ್ತಿರೋದು ಇವ್ಳು. ನಾನ್ ಬಂಗಾರಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಇದವಳಿಗೆ ಇಷ್ಟ ಆಗದೆ ನನ್ನ ಬಂಗಾರಿನ ಬೇರೆ ಮಾಡೋದಕ್ ನೋಡ್ತಿದ್ದಾಳೆ. ನೋ ಶಂಕರ, ಅವ್ಳು ನೋಡಿದ್ರೆ ಹಿಂಗ್ ಹೇಳ್ತಾಳೆ, ಇವ್ಳು ನೋಡಿದ್ರೆ ಇನ್ನಂಗ ಹೇಳ್ತಾಳೆ. ಯಾರ ಮಾತು ನಂಬೋದು? ಮದ್ವೆ ಗಂಡನ ಕೇಳ್ರಪ್ಪ. ಬಂಗಾರಿ ಬಾರಪ್ಪ, ಎದ್ರಕೋಬೇಡ, ನಾವೆಲ್ಲ ಇದೀವಿ ಬಾ. ವಶೀಕರಣಕ್ಕೆ ಅಂತ ಕೊಟ್ಟಿದ್ಯಲ್ಲ ಮದ್ದು, ಕೊಡಿಲಿ. ಕಲ್ಯಾಣಿ ಬಂಗಾರಿಗೆ ತುಂಬಾ ಭಯಂಕರವಾದ ಮದ್ದು ಹಾಕಿದಾಳೆ. ಈಗ ಬಂಗಾರಿನ ಉಳಿಸ್ಕೊಳ್ಳೋದಕ್ಕೆ ಇರೋದೊಂದೇ ದಾರಿ, ಪ್ರಾಣಗ್ರಹಣ ವ್ರತ ಅಂತ ಒಂದಿದೆ. ಅದರ ಆಚರಣೆ ಹೇಗ್ ಮಾಡೋದು ಅಂತ ಹೇಳಿ. ಇಷ್ಟೆಲ್ಲ ಮಾಡಿ ವಶೀಕರಣ ಆದ ವ್ಯಕ್ತಿ ಬದುಕಿಲ್ಲ ಅಂದ್ರೆ ಪೂಜೆ ಮಾಡಿದ ವ್ಯಕ್ತಿ ಕುಡಿಕೆಯಲ್ಲಿರೋ ವಿಷಾನ ಕುಡಿಬೇಕು. ನಾನ್ ಮಾಡ್ತೀನಿ ರಶ್ಮಿ ಅಮ್ಮ. ಶನಯ್ಯ, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ನೀವೇ ಕಾಲ್ ಮಾಡಿದ್ರಿ. ಯಾಕೆ ಸಹನ, ಏನಾಯ್ತು, ಎನಿ ನ್ಯೂಸ್? ಸುಬ್ಬಲಕ್ಷ್ಮಿ ಒಂದು ಕಂಪನಿ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದಕ್ಕೆ ಅಂತ ನಿನ್ನೆ ಇವತ್ತು ಎಲ್ಲ ಸ್ಯಾಂಪಲ್ಸ್ನ ರೆಡಿ ಮಾಡ್ಕೊಂಡಿದ್ದಾಳೆ. ಯಾವ ಕಂಪ್ನಿ ಅದು? ಯಾರೋ ಅರುಣ್ ಪ್ರಸಾದ್ ಅಂತೆ, ಎಪಿ ಹೋಮ್ ಪ್ರಾಡಕ್ಟ್ಸ್ ಅಂತ ಕಂಪನಿ. ಹತ್ರ ಪಡಬೇಡ, ಚುಚ್ಚುಬಿಡ್ತೀನಿ. ಹತ್ರ ಬರಬೇಡಿ, ಚುಚ್ಚುಬಿಡ್ತೀನಿ. ಏಯ್ ಮಿತ್ರ ದ್ರೋಹಿ, ನನಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ಅವನಿಗೆ ನಡ್ತೀಯಾ? ಅವನೀಗ ನಮ್ ಕಷ್ಟ ಹಿಡಿದಾನೆ. ಹಾಗಂತ ಅಷ್ಟು ಸುಲಭವಾಗಿ ನಾನು ಹಿಡಿಯಕ್ ಆಗಲ್ಲ ಇನ್ಸ್ಪೆಕ್ಟರ್. ನೋಡು, ಮರ್ಯಾದೆಯಿಂದ ಚಾಕು ಉಳಿಸಿದ್ರೆ ಸರಿ, ನೀನ್ ಮಾಡಿರೋ ಎಲ್ಲಾ ಕೆಲ್ಸಗಳಿಗೂ ಸಾಕ್ಷಿ ಸಿಕ್ಕಿದೆ. ನೋಡಿ ಸರ್, ಹತ್ರ ಬಂದ್ರೆ ಯಾರಿಗಾದ್ರೂ ಚುಚ್ಚು ಸಾಯಿಸ್ಬಿಡ್ತೀನಿ. ನೋಡು, ಜಾಸ್ತಿ ನಕ್ಕ ಮಾಡ್ಬೇಡ, ಒಳ್ಳೆ ಮಾತಿಂದ ಹೇಳ್ತಾನೆ, ಸರೆಂಡರ್ ಆಗ್ಬಿಡು. ಇಲ್ಲ ಅಂದ್ರೆ ಇಲ್ಲಿಂದ ಹೋಗ್ದೆ ಹೋದ್ರೆ ನಾನೇ ಸತ್ತೋಗ್ಬಿಡ್ತೀನಿ. ಅರ್ಜುನ್, ಇದು ಸೆಕೆಂಡ್ ಫ್ಲೋರು. ಈ ಫ್ಲೋರಲ್ಲೇ ಕೊನೇನೊಂದು ಕೋಣೆ ಇದೆ, ಆ ಕೋಣೆಲ್ಲೇ ವೀರ್ ಸಾವರ್ಕರ್ ಅವ್ರನ್ನ ಕೂಡ ಕಿತ್ಕೋಣೆ. ಗುಡ್ ಮಾರ್ನಿಂಗ್ ನಮ್ಮವರೇ. ಯೋ ರಾಮೋರೇ, ಏನಿದೆಲ್ಲ? ಅದೇ ನೀವೇ ಕೇಳದಲ್ಲ ನಮ್ಮವರೇ, ಏಳೇಳು ಸಾಗರ ದಾಟಿ ನಂಗೋಸ್ಕರ ಹೂವು ತಕ ಬನ್ನಿ ಅಂತ. ಏಳೇಳು ಸಾಗರ ದಾಟಿ ಏನು ಹೋಗ್ಲಿಲ್ಲ, ಇಲ್ಲೇ ಏಳು ಹೆಜ್ಜೆ ಹೋಗ್ಬಿಟ್ಟು ನಮ್ಮ ತೋಟದ ಕಿತ್ಕ ಬಂದೆ. ಪ
ಪುಟತೆ ಪಿಂಕಿ ಏನ್ ಸಕ್ಕತ್ತಾಗಿ ಡಾನ್ಸ್ ಮಾಡ್ತಾಳೆ ಗೊತ್ತಾ? ಹೂ, ಅವಳು ಡಾನ್ಸ್ ಮಾಡ್ತಾಳೆ ಅಂತಂದ್ರೆ ಹೇಗಿದ್ರು ನನ್ನ ಮೆಹಂದಿ ಕಾರ್ಯಕ್ರಮ ಬರ್ತಾ ಇದೆ. ಪಿಂಕಿ ಡಾನ್ಸ್ ಮಾಡ್ಬಿಡ್ಲಿ ಅದ್ರಲ್ಲಿ. ನಾನು ಡಾನ್ಸ್ ಮಾಡ್ತೀನಿ. ಗೀತಾ ಡಾನ್ಸ್ ಮಾಡ್ತಾಳ? ಅದಕ್ಕೇನಂತೆ, ಗೀತಾನು ಡಾನ್ಸ್ ಮಾಡ್ತಾಳೆ. ಅಯ್ಯೋ, ನಾನ ಡಾನ್ಸ್ ನಂಗ್ ಬರಲ್ಲಪ್ಪ. ನೋಡಪ್ಪ, ಅದೆಲ್ಲ ನನಗ್ ಗೊತ್ತಿಲ್ಲ. ದತ್ತಾ, ಪಿಂಕಿ, ಲಕ್ಕಿ, ಗೀತಾ ಈ ಎರಡು ಜೋಡಿಗಳ ಮಧ್ಯ ಒಂದ್ ಡಾನ್ಸ್ ಕಾಂಪಿಟೇಷನ್ ನಡಿಬೇಕು. ಸೋ ಗೌರಿ ಕಲ್ಯಾಣ ಕ್ಯಾನ್ಸಲ್. ನೋಡಿ, ಹಲೋ, ಅದ್ ಯಾವನೋ ಕಾಲ್ ಮಾಡಿ ನಂದಿನಿ ಕೊಲೆ ಆಗಿದೆ ಅಂತ ಹೇಳಿದಾನೆ. ನಮ್ಮ ಮನೆ ದೇವ್ರಿಗೆ ಬಂದಿದ್ನಲ್ಲ, ವಾಪಸ್ ಬರ್ತಾ ಇದ್ದೀನಿ. ನಂದಿನಿ ಏನಾದ್ರೂ ಸತ್ತೋಗಿದ್ರೆ ಈ ವಾಡೆಲ್ ನನ್ ಪಾಡು ನಾಯಿ ಪಾಡಾಗುತ್ತೆ. ನೀ ಹೇಳ್ದಾಗೆ ಯಾವತ್ತು ಬೇಕಾದ್ರೂ ಆಗ್ಬೋದು.